ಕೆಆರ್ ನಗರ ಸಾರಾ ಮಹೇಶ್ ಪ್ರತಿನಿಧಿಸ್ತಾ ಇರುವಂಥದ್ದು. ಇನ್ನೊಬ್ಬ ಜೆ ಡಿ ಎಸ್ ಶಾಸಕರಿರುವ ಕ್ಷೇತ್ರ ಸರ್, ನೆಕ್ ಟು ನೆಕ್ ಫೈಟ್ ಅಂತ ಏನಾದರೂ ಕರೆದ್ರೆ ಇದನ್ನೇ ಕರಿಬಹುದು, ಒಪ್ಕೊಳ್ತೀರಾ? ಟು ನೆಕ್ ಟು ಫೈಟು ಅಂತ ಹೇಳಿ ಮಾಧ್ಯಮಗಳಲ್ಲಿ ಬಿಂಬಿಸ್ತಾ ಇದ್ರಿ. ಓಕೆ, ಅದನ್ನ ನಾನು ಬಹಳ ಮಳವಳ್ಳಿಯಲ್ಲಿ 4,000 ಲೀಡ್ ಪಡೀತಾರೆ, ಮಳವಳ್ಳಿಯಲ್ಲಿ 4,000, ಮೇಲುಕೋಟೆಯಲ್ಲಿ 9,000, ಮಂಡ್ಯದಲ್ಲಿ 4,000, ನಾಗಮಂಗಲದಲ್ಲಿ 8,000, ಕೆ ಆರ್ ಪೇಟೆಯಲ್ಲಿ 6,000 ಲೀಡ್. ಹೌದು, ತಾವು ತೋರಿಸಿದಿರಿ ಇಲ್ಲಂತಲ್ಲ, ಇದು ವಾಸ್ತವಾಂಶಕ್ಕೆ ದೂರವಾದದ್ದು ನನ್ನ ಪ್ರಕಾರ. ಓಕೆ, ಈ ಥರ ಸುಮಲತಾ ಅವರಿಗೂ ನಿಖಿಲ್ ಕುಮಾರಸ್ವಾಮಿಗೂ ಜಿದ್ದಾಜಿದ್ದಿ ಇದೆ, ಮತ್ತು ನೆಕ್ ಟು ನೆಕ್ ಫೈಟ್ ಇದೆ, ಅದನ್ನೆಲ್ಲವನ್ನು ಕೂಡ ಮಾಧ್ಯಮಗಳಲ್ಲಿ ಬಿಂಬಿಸ್ತಾ ಇದ್ದಿದ್ದು. ಓಕೆ, ಇಡೀ ರಾಷ್ಟ್ರದಲ್ಲಿ ಎಲ್ಲಿ ಕೂಡ ಚುನಾವಣೆ ಆಗಿಲ್ಲ, ಬರೀ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ ಚುನಾವಣೆ ಆಗ್ತಾ ಇರತಕ್ಕಂಥದ್ದನ್ನು ಅಷ್ಟು ಚೆನ್ನಾಗಿ 28 ಕ್ಷೇತ್ರದಲ್ಲಿ ಬರೀ ಮಂಡ್ಯಾಗಿ ಅಷ್ಟೊಂದು ಪ್ರಚಾರವನ್ನು ಕೊಟ್ಟು ಸ್ಟಾರ್ ಗ್ಲಾಮರ್ ಬಂತು ಆ ಕ್ಷೇತ್ರ. ಆಯ್ತು, ಸ್ಟಾರ್ ಗ್ಲಾಮರ್ ಇರಲಿ, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೆ ಬೇರೆ ಕಡೆ ಎಲ್ಲಿ ಚುನಾವಣೆನೇ ಆಗಿಲ್ಲ, ಬರೀ ಮಂಡ್ಯದಲ್ಲೇ ಚುನಾವಣೆ ಆಗಿದೆ ಅಂತೇಳಿ ಮಾಧ್ಯಮಗಳು ಅದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ಇರಲಿ, ಒಂದು ಕಡೆ ಸ್ಟಾರ್ ಅಂತ ಹೇಳ್ತಿದ್ದೀರಿ, ಇನ್ನೊಂದು ಕಡೆ ಅಲ್ಲಿ ಜಿದ್ದಾಜಿದ್ದಿಯನ್ನು ತಂದು ಎಲ್ಲೋ ಒಂದು ಕಡೆ ಟಾಪ್ ಲೆವೆಲಲ್ಲಿ ಚರ್ಚೆ ಆಗೋ ಥರ ಇಡೀ ರಾಜ್ಯದಲ್ಲಿ ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಮಂಡ್ಯ ಥರ ಬಂದ್ಬಿಟ್ಟಿದೆ. ಓಕೆ, ಅದು ಆಗೋಗಿದೆ, ಚುನಾವಣೆ ಆಗೋಗಿದೆ. ಇವತ್ತು ಪರಿಸ್ಥಿತಿಯಲ್ಲಿ ಅಲ್ಲಿ ಏನು ಬೆಟ್ಟಿಂಗ್ ವಿಚಾರ ಇರ್ಬೋದು, ಅಲ್ಲಿ ನಡೀತಾ ಇರತಕ್ಕಂಥ ಜಿದ್ದಾಜಿದ್ದಿ ಇರ್ಬೋದು, ಅಲ್ಲಿ ಮತದಾರರಲ್ಲಿ ಇರತಕ್ಕಂಥ ಆ ವಾತಾವರಣನೇ ಬೇರೆ. ವೋಟಿಂಗ್ ಆಗೋಗಿದೆ, ಆಗೋಗಿದೆ. ಬಹುಶಃ ನಾವು ಪ್ರತಿಯೊಂದು ಬೂತಲ್ಲಿ ಇರತಕ್ಕಂಥ ನಮ್ಮ ಪಕ್ಷದ ಮುಖಂಡರುಗಳನ್ನು ಕರೆಸಿ ಎಲ್ಲ ರೀತಿಯಲ್ಲಿ ಪುಟ್ಟರಾಜ್ ಅವರು ಸಚಿವರು ಇದ್ದಾರೆ, ಅವರು ಕರೆಸಿ ಎಲ್ಲ ಮಾತನಾಡಿದ್ದಾರೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಚರ್ಚೆ ಆಗಿದೆ. ನೀವು ಇವತ್ತೇನು ತೋರಿಸ್ತಾ ಇದ್ರಿ, 26,450 ಮತಗಳಂತ ಸಂಖ್ಯೆಯನ್ನು ಪಕ್ಕಕ್ಕಿಡೋಣ. 26,000 ಅಂತ ತಾವು ತೋರಿಸ್ತಾ ಇದ್ರಿ, ಅದನ್ನ ಒಂದು ಕಡೆ ಪಕ್ಕಕ್ಕಿಡೋಣ. ಅದು ಸಂಖ್ಯೆ ಅಲ್ಲ ಮುಖ್ಯ ನನಗೆ, ಸಂಖ್ಯೆ ಅದು ಬೇರೆನೆ ಇದೆ. ಇರ್ಲಿ, ಒಟ್ಟರಲ್ಲಿ ನಾವು ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ ಅನ್ನೋ ಒಂದು ಸಂದೇಶವನ್ನ ನೀವು ಇವತ್ತು ಕೊಟ್ಟಿದ್ದೀರಿ. ಯಾಕಂದ್ರೆ ಈ ಒಂದು 3 ಕ್ಷೇತ್ರ ಏನಂತ ತಾವು ಹೈ ವೋಲ್ಟೇಜ್ ಅಂತ ಏನು ತೋರಿಸ್ತಾ ಇದ್ರಿ, HMT. ಈ HMT ನಾಮಕರಣ ಮಾಡಿದ್ದು ನೀವೇ. ಈ 3 ಕ್ಷೇತ್ರದಲ್ಲಿ ಕೂಡ JDS ಗೆಲ್ಲುತ್ತೆ ಅನ್ನೋದನ್ನ ಇವತ್ತು ಮೊದಲನೇದಾಗಿ ಟೆಲಿಕಾಸ್ಟ್ ಮಾಡ್ತಾ ಇದ್ದೀರಿ ಅಲ್ವಾ ಸರ್? ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ ಇರೋ ರಿಪೋರ್ಟ್ ನಾನು ಎಷ್ಟು ಸಲ ಹೇಳಿ ನಿಮಗೆ, ಮುಖ್ಯಮಂತ್ರಿಗಳ ಟೇಬಲ್ ಮೇಲೆ ಇರುವ ರಿಪೋರ್ಟ್ ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋ ಕುತೂಹಲ ನಮಗೂ ಇದೆ. ನಾನು ಎಲ್ಲರಿಗಿಂತ ಹೆಚ್ಚು ಕುತೂಹಲ ನಮಗೆ ಇರುವಂತದ್ದು ಮುಖ್ಯಮಂತ್ರಿ ಟೇಬಲ್ ಮೇಲೆ ಈ ವರದಿ ಇದೆಯಾ, ಏನಾಗಿದೆ, ಆಗ್ಲೇ ಮುಖ್ಯಮಂತ್ರಿಗಳ ಜೊತೆಲಿ ಮಾತಾಡ್ತಾ ಇದ್ದೀನಿ ನಾನು. ಈಗ ಶೋ ಮುಗಿಯೋಷ್ಟು ಕೊನೆದಾಗ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡ್ತೀನಿ, ಈಗ ಮಾತಾಡಲ್ಲ, ನಿಮ್ದು ಕನ್ಕ್ಲೂಡ್ ಮಾಡ್ಕೊಂಡ್ ಬನ್ನಿ, ಫೈನಲ್ ಆಗಿ ನಾನು ಹೇಳ್ತೀನಿ. ವಂಡರ್ಫುಲ್ ವಂಡರ್ಫುಲ್. ಪ್ರಶಾಂತ್, ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲೀಡ್ ಬರುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ, ಇದರಲ್ಲಿ ತರ್ಕ ಏನು ಕಾಣಿಸುತ್ತೆ ನಿಮಗೆ? ಅಜಿತ್, ನನಗನ್ಸುತ್ತೆ ಮಂಡ್ಯದ ವೋಟಿಂಗ್ ಪರ್ಸೆಂಟೇಜ್, ವೋಟಿಂಗ್ ಪ್ಯಾಟರ್ನ್ ಅನ್ನ ನೋಡಿದಾಗ 80% ಮಂಡ್ಯದಲ್ಲಿ ವೋಟಿಂಗ್ ಆಗಿದ್ದನ್ನ ನೋಡಿದಾಗ ನಾನು ಎರಡೂ ಚಾನ್ಸಸ್ ಗಳನ್ನ ರೂಲ್ ಔಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ JDS ನ ಭದ್ರಕೋಟೆ ಮಂಡ್ಯ, JDS ಅಲ್ಲಿ ಪಂಚಾಯತ್ ವರೆಗೂ ಕೂಡ ಬೆಳೆದಿರ್ತಕ್ಕಂಥ, ಕಂಟ್ರೋಲ್ ಹೊಂದಿರ್ತಕ್ಕಂಥ ಪಕ್ಷ. ಹೀಗಾಗಿ ನನಗನ್ಸುತ್ತೆ ಎಮೋಷ್ನಲಿ ಜನ ಏನಾದರೂ ಬಂದು ಸುಮಲತಾಗ ವೋಟ್ ಮಾಡಿದ್ರೆ, ಸುಮಲತಾ ಗೆದ್ರೆ ದೊಡ್ಡ ಅಂತರದಿಂದ ಗೆಲ್ತಾರೆ ಅಂತ ನನಗನ್ಸುತ್ತೆ. 1.5 lakh. ನಿಖಿಲ್ ಕುಮಾರಸ್ವಾಮಿ ಗೆದ್ರೆ ಸಣ್ಣ ಅಂತರದಿಂದ ಗೆಲ್ಲಬಹುದು ಅಂತಕ್ಕಂಥದ್ದು. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಎಮೋಷ್ನಲಿ ವೋಟ್ ಮಾಡಲ್ಲ, ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆ ಮತ್ತು ಶಾಸಕರ ಮೇಲೆ ಗೆಲ್ಲಕ್ಕಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ನನಗನ್ಸುತ್ತೆ ನಿಖಿಲ್ ಗೆದ್ರೆ ಸಣ್ಣ ಅಂತರದಲ್ಲಿ ಗೆಲ್ಲಬಹುದು, ಸುಮಲತಾ ಗೆದ್ರೆ ಎಮೋಷ್ನಲಿ ಏನಾದ್ರೂ ವೋಟಿಂಗ್ ನಾವೇನು ಮಂಡ್ಯದಲ್ಲಿ ಕಾಣ್ತಾ ಇದ್ದೀವಿ. ಯಾಕಂದ್ರೆ 75-80% 5% ಸ್ವಿಂಗ್ ಇರ್ತಕ್ಕಂಥದ್ದು ಕಡಿಮೆ ಸಂಗತಿ ಏನಲ್ಲ. ವಿಧಾನಸಭಾ ಚುನಾವಣೆಯಲ್ಲ ಇರಬಹುದು, ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ 4-5% ನ ಸ್ವಿಂಗ್ ಏನಿದೆ ನೋಡಿ. ಸ್ವಿಂಗ್ ದೊಡ್ಡ ಪರ್ಸೆಂಟೇಜ್ ನ ವೋಟ್ ಎರಡು ಕಾರಣದಿಂದ ಇರ್ತದೆ, ಒಂದು ಆಕ್ರೋಶ, ಇನ್ನೊಂದು ನಿಮ್ಮ ಮೇಲಿರ್ತಕ್ಕಂಥ ಅಭಿಮಾನ ಅಥವಾ ಒಂದು ರೀತಿಯ ಎಮೋಷನಲ್ ಕನೆಕ್ಟ್. ಆ ಕಾರಣದಿಂದ ನನಗನ್ಸುತ್ತೆ ಸುಮಲತಾ ಗೆದ್ರೆ ದೊಡ್ಡ ಅಂತರದಲ್ಲಿ ಗೆಲ್ಲಬಹುದು, ನಿಖಿಲ್ ಗೆದ್ರೆ, ಶರವಣ ಏನ್ ಹೇಳ್ತಿದ್ದಾರೆ, ಈ ರಿಪೋರ್ಟ್ ಏನ್ ಹೇಳ್ತಾ ಇದೆ, ನಿಖಿಲ್ ಗೆದ್ರೆ ತುಂಬಾ ಸಣ್ಣ ಅಂತರದಲ್ಲಿ ಗೆಲ್ಲಬಹುದು,
ಅದು ಸರ್ಕಾರ ತಂದೆ ಶಾಸಕರು ಜೆ ಡಿ ಎಸ್ ನ ಮಂಡ್ಯದಲ್ಲಿರ್ತಕ್ಕಂಥ ಪ್ರಾಬಲ್ಯದ ಕಾರಣದಿಂದಾಗಿ. ಎಸ್,